ಹೇ ಹಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಜಾನ್ವಿ ಕಿರಣ್ ಇವತ್ತು ನಾನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋಂಥ ಈ ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಶುಂಠಿ ಚಟ್ನಿ ಏನಪ್ಪ ಇದು ಶುಂಠಿ ಚೆನ್ನಾಗಿರುತ್ತಾ ಅಂತ ಅನ್ಸುತ್ತೆ ಬಟ್ ಸಕ್ಕದಾಗಿದೆ ಟ್ರಸ್ಟ್ಮಿ ಇದನ್ನ ನಾವು ಪೆಸರಟ್ಟು ಜೊತೆ ತಿನ್ನೋಕ್ಕೆ ಸಖತ್ ಟೇಸ್ಟಿ ಆಗಿರುತ್ತೆ ಸೊ ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೊಂಡೆ ನಾನು ಶುಂಠಿ ಚಟ್ನಿ ಆಗೋದ್ರೆ ಜಾಸ್ತಿ ಶುಂಠಿ ಹಾಕಬೇಕು ಸೊ ಶುಂಠಿ ಹಾಕಿ ಸ್ವಲ್ಪ ಇವಾಗ ಒಣ ಮೆಣಸು ಹಾಕಬೇಕು ನೀವು ಹಸಿ ಮೆಣಸು ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಸೊ ಒಣ ಮೆಣಸು ಹಾಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಿಷ್ಟು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹುರ್ಗಡೆ ಹಾಕಿ ಅಂದರೆ ಪುಟಾಣಿ ಸೊ ಅದ ಹಾಕೊಂಡು ಸ್ವಲ್ಪ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕಡಲೆ ಬೇಳೆ ಟೇಬಲ್ ಸ್ಪೂನ್ ಅಂತ ನೀವು ಹಾಕೋಬಹುದು ಸ್ವಲ್ಪ ವೆರಿ ಉದ್ದಿನ ಬೇಳೆ ಸ್ವಲ್ಪ ಕಮ್ಮಿ ಆ್ಯಂಡ್ ಸ್ವಲ್ಪ ಜೀರಿಗೆ ಇವಿಷ್ಟು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬೆಳ್ಳುಳ್ಳಿ ಜಾಸ್ತಿ ಬೇಳೆ ಒಂದು ಫೈವ್ ಟು ಸಿಕ್ಸ್ ಎಷ್ಟು ಅಷ್ಟೇ ಹಾಕಿದ್ರೆ ಸಾಕು ಇದನ್ನ ಕೂಡ ಹಾಕಿ ಚೆನ್ನಾಗಿ ಹಸಿ ವಸಿ ಹೋಗೋ ತರ ಫ್ರೈ ಮಾಡ್ಕೋಬೇಕು ಮೇಲೆ ಸ್ವಲ್ಪ ನಾನು ಜಾಸ್ತಿ ಈರುಳ್ಳಿ ಬೇಕು ನಮ್ಗೆ ಯಾಕಂದರೆ ಸ್ವಲ್ಪ ಚಟ್ನಿ ತಿಕ್ ಟೆಕ್ಸ್ಚರ್ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಈರುಳ್ಳಿ ಹಾಕೋತಾ ಇದ್ದೀವಿ ಈರುಳ್ಳಿ ನೀವು ಕಮ್ಮಿ ಕೂಡ ಹಾಕೋಬೋದು ಬಟ್ ನಮ್ಮ ಮನೇಲಿ ಜನ ಜಾಸ್ತಿ ಇರೋದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಟೊಮ್ಯಾಟೊ ಹಾಕೊಂಡಿದ್ದೀವಿ ನೆಕ್ಸ್ಟ್ ನಾನು ಟೂ ಆನಿಯನ್ ಅಂತಂದರೆ ಒಂದು ಟೊಮ್ಯಾಟೊ ಅಷ್ಟು ಹಾಕಿದ್ ದೊಡ್ಡ ಟೊಮ್ಯಾಟೊ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಒಂದು ಸ್ವಲ್ಪ ಇದಕ್ಕೆ ಏನಂದರೆ ಸ್ವಲ್ಪ ಟ್ವಿಸ್ಟ್ ಕೊಡೋದಕ್ಕೆ ಒಂದು ಚೂರು ಬೆಲ್ಲ ಹಾಕೊಂಡು ಜಾಸ್ತಿ ಇಲ್ಲ ಜಸ್ಟ್ ವೆಲ್ ಬೆರಿಲ್ ಇರಲ್ಲ ಸೊ ಬೆಲ್ಲ ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಸ್ವೀಟೇ ಬರುತ್ತೆ ಅದಾದ್ಮೇಲೆ ನಾನು ಹುಣಸೆ ಹಣ್ಣು ಹಣ್ಣನ್ನು ನಾನು ಆಲ್ರೆಡಿ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಬಿಟ್ಟಿದ್ದೆ ಸೊ ಅದನ್ನು ವಿತ್ ವಾಟರ್ ನಾನು ಇಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟನ್ನಾಗಬೇಕು ಇದಿಷ್ಟು ಸೊ ಅದಕ್ಕೆ ನಾವು ನೀರು ಹಾಕಬೇಕು ಸೊ ಈ ರೀತಿ ಸ್ವಲ್ಪ ಅದು ಬೆಂದ ಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸ್ ನಾವು ಬೇಕು ಬಿಡಬೇಕು ಮೇಲೆ ಈ ರೀತಿ ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ನಾನು ಇದನ್ನ ರುಬ್ಕೊತಾ ಇದ್ದೀನಿ ರುಬ್ಬೋದಷ್ಟೇ ಈ ಟೆಕ್ಸ್ಚರ್ ಸ್ವಲ್ಪ ತುಂಬ ನುಣ್ಣಗಾಗಬೇಕು ನುಣ್ಣಗಾದರೆ ಚಟ್ನಿ ತುಂಬ ಚೆನ್ನಾಗುತ್ತೆ ಆ್ಯಂಡ್ ನಾರ್ಮಲ್ ನಾವು ನಾವು ಹೇಗ್ ಚಟ್ನಿ ಮಾಡ್ತೀವೋ ಆ ರೀತಿ ಒಂದು ಒಗ್ಗರಣೆ ಕೊಟ್ಟರೆ ಸಕ್ಕತ್ ಶುಂಠಿ ಚಟ್ನಿ ರೆಡಿ ಟು ಇಟ್ ಈ ಚಟ್ನಿ ಜೊತೆ ನಾವು ಇಡ್ಲಿ ತಿನ್ಬಹುದು ದೋಸೆ ತಿನ್ಬಹುದು ಪೆಸರಟ್ಟು ಅಂತ ಒಂದು ದೋಸೆ ಬರುತ್ತೆ ಗ್ರೀನ್ ದೋಸೆ ಅದು ಕೂಡ ಸಖತ್ ಟೇಸ್ಟಿ ಆಗಿರುತ್ತೆ ಪೆಸರಟ್ಟು ಮಾಡೋ ವಿಡಿಯೋ ನಾನು ಇಲ್ಲಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಅಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ಜಾನ್ವಿ ಕಿರಣ್ ಸ್ಟುಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ತುಂಬಾನೇ ಇಂಪಾರ್ಟೆಂಟ್ ಯಾವಾಗ್ಲೂ ಹೇಳ್ತೀನಿ ಥ್ಯಾಂಕ್ ಯು ಬಾಯ್